ಹಾಯ್ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ರಾಜು ಅಸ್ಟ್ರೋಲಾಗ್ಸ್ ಅನ್ನ. ನಾವು ಇವತ್ತು ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥ ಸಿರಿಧಾನ್ಯ ಮೇಳಕ್ಕೆ ಬಂದಿದ್ದೀವಿ. ಈ ಸಿರಿಧಾನ್ಯ ಮೇಳದಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಎರಡು ದಿನಗಳ ಈ ಸಿರಿಧಾನ್ಯ ಮೇಳದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ವ್ಯಾಪಾರಿಗಳು ಬಂದಿದ್ದಾರೆ, ಹಾಗೆ ಗ್ರಾಹಕರು ಕೂಡ ಬಂದಿದ್ದಾರೆ. ಹಾಗಾದರೆ ಈ ಸಿರಿಧಾನ್ಯ ಮೇಳದಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ವೆರೈಟೀಸ್ ನಾವು ಪಡೆಯಬಹುದು, ವಿಶೇಷವಾಗಿ ಹಳ್ಳಿ ಹಳ್ಳಿಗಳಿಂದ ಮಾಡಿದಂಥ ರಾಸಾಯನಿಕವಿಲ್ಲದೆ ಮಾಡಿದಂತಹ ಅಥವಾ ಹಳೆಯ ಕೃಷಿಯನ್ನು ಉಪಯೋಗಿಸಿ ಮಾಡಿದಂಥ ಅನೇಕ ವಸ್ತುಗಳಿದೆ. ಮಡಿಕೆ ಇರ್ಬೋದು, ಪಾತ್ರೆ ಇರ್ಬೋದು, ಎಲ್ಲವನ್ನು ಸಾಲಾಗಿ ನೋಡ್ತಾ ಹೋಗ್ಬೋದು. ಸರಿಸುಮಾರು ಇಲ್ಲಿ 200ಕ್ಕೂ ಹೆಚ್ಚು ಮಳಿಗಳಿದೆ. ಬೆತ್ತದ ಅಂಗಡಿ ಅಂದರೆ ಬೆತ್ತದಿಂದ ಮಾಡಿದಂಥ ಕರಕುಶಲ ವಸ್ತುಗಳಿವೆ, ಧಾನ್ಯಗಳಿವೆ, ಬೇಳೆಕಾಳುಗಳಿವೆ, ಖರ್ಜೂರ ಐಟಮ್ಸ್ ಇದೆ, ರಾಗಿ ಐಟಮ್ಸ್ ಇದೆ. ಪ್ರತಿಯೊಂದಕ್ಕೂ ಅದರದೇ ಆದ ವೈಶಿಷ್ಟ್ಯತೆ ಇದೆ. ಅಂದರೆ ಈ ಸಾವಯವ ಕೃಷಿಯಿಂದ ಬೆಳೆದಂಥ ಒಂದು ಐಟಮ್ಸು ಅಂದರೆ ಬೇಳೆಗಳು ಇವು, ತುಪ್ಪ ಇದೆ, ಎಣ್ಣೆ ಇದೆ. ನೀವು ಒಂದು ಲೀಟ್ರ್ ಎಣ್ಣೆಗೆ 170 ರೂಪಾಯಿ 180 ರೂಪಾಯಿ ಹೊರಗಡೆ ಸಿಗುತ್ತೆ. ಆದರೆ ಇಲ್ಲಿ ಯಾವುದೇ ರಾಸಾಯನಿಕವನ್ನು ಬಳಸದೆ ಒಂದು ಲೀಟ್ರ್ ಅಂದರೆ 1 ಕೆಜಿ ಎಣ್ಣೆಗೆ ಇದ್ರ ಬೆಲೆ 250 ರೂಪಾಯಿ ಒಂದು ಎಣ್ಣೆ ಒಂದು ಲೀಟ್ರಿಗೆ ಸಿಗುತ್ತೆ. ಕಾಸ್ಟ್ಲಿ ಇರುತ್ತೆ, ಆದರೆ ದೇಹಕ್ಕೆ ತುಂಬ ಒಳ್ಳೆಯದು, ಯಾವುದೇ ರಾಸಾಯನಿಕನ ಬೆಳೆಸಿಲ್ಲ, ಎಲ್ಲ ಆರ್ಗಾನಿಕ್ ಐಟಮ್ಸ್. ರಾಗಿ ಮಾಲ್ಟ್ ಪೌಡ್ರ್ ಇದೆ. ಇಲ್ಲಿ ಇಡೀ ಕರ್ನಾಟಕದಾದ್ಯಂತ ಬೆಳೆದ ಪ್ರತಿಯೊಂದು ಧಾನ್ಯಗಳಿಂದ ಮಿಶ್ರಿತವಾದ ಅಂದರೆ ಮಿಲ್ಲೆಟ್ಸ್ ಇದೆ, ಅದರಿಂದ ಮಾಡಿದಂಥ ಪೌಡ್ರ್ ಇದೆ, ಬೇಳೆಕಾಳಿದೆ, ರಾಗಿ ಮಾಲ್ಟ್ ಇರ್ಬೋದು, ಕುಚ್ಚಲಕ್ಕಿ ಇರ್ಬೋದು, ಎಲ್ಲ ಐಟಮ್ಸ್ಗಳಿದೆ. ಹಾಗಾದರೆ ನಿಮಗೆ ಒಮ್ಮೆ ಏನು ಸಿಗುತ್ತೆ ಅಂತ ಒಮ್ಮೆ ಕಣ್ಣು ಹಾಯಿಸ್ಕೊಂಡು ಬರೋಣ. ಬಂದಿದ್ದೀವಿ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ನಾನು ಬಂದೆ ಬೆಂಗಳೂರಿಗೆ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಉಮೇಶ್ ನಮ್ಮ ಫ್ರೆಂಡು, ಹೋಗಲ್ಲ 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 ಅಂತ ಅಲ್ಲಿ ಅದು ಮುಗಿಸ್ಕೊಂಡು ಅಲ್ಲಿ ಈಸ್ಕೊಂಡು ಇಲ್ಲಿಗೆ ಬರ್ತೀನಿ ಅಂತಂದ್ರು. ಈಗ ಫೋನ್ ಮಾಡ್ತೀನಿ, ಈಗ ಅವರೇ ಫೋನ್ ಮಾಡ್ತಾವ್ರೆ. ಓ ಮಾಡ್ತಾವ್ರೆ, ಹೌದಾ? ಅದಕ್ಕೆ ಗೂಗಲ್ ಪೇ ಮಾಡ್ತೀನಿ. ಸರಿ ಅಣ್ಣ, ಹಿಂಗೆ ಆಯ್ತಣ್ಣ. ಇಲ್ಲ, ಒಳಗಡೆನೆ ಇದ್ದೀವಿ, ನಾವು ಬಂದು 1 ಅವರ್ ಆಯಿತು. ಚೆನ್ನಾಗೈತೆ, ಬನ್ನಿ. ಅದಕ್ಕೇನು ಎಲ್ಲರೂ ಅಂದರೆ ಬನ್ನಿ, ಬ್ರ್ಯಾಂಡಿಂಗ್ ಮಾಡ್ಕೊಡ್ತೀವಿ ಬೇರೆಯವ್ರಿಗೆ. ಎಷ್ಟು ಹೇಳಿ ₹40 ಏನಾಗುತ್ತೆ ಗಾಂಧಾರಿ ಮೆಣಸು ಅಂತಾರಲ್ಲ, ಚಿಟ್ಟಿ ಮೆಣಸು, ಚಿಟ್ಟಿ ಮೆಣಸು ಹಾಳಾಗಲ್ಲ.
ಸೌದಾಗ ಯಾವುದೇ ತೋಳ ಏನು ನಿಮ್ಮಿಷ್ಟ